ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ರಾಯಚೂರಿನಲ್ಲಿ ಹಿಜಾಬ್ ಸಂಘರ್ಷದಿಂದ ದಿನದಿಂದ ದಿನಕ್ಕೆ ತಾರಕಕ್ಕೇರುವ ಲಕ್ಷಣಗಳು ಗೋಚರಿಸುತ್ತಿವೆ ಹೈಕೋರ್ಟ್ ಯಾರೂ ಕೂಡ ಕಾಲೇಜುಗಳಲ್ಲಿ ಹಿಜಾಬ್ ಆಗಲಿ ಕೇಸರಿ ಶಾಲನ್ನಾಗಲಿ ಧರಿಸಿ ಬರುವಂತಿಲ್ಲ ಎಂಬ ಮಧ್ಯಂತರ ತೀರ್ಪಿನ ಬಳಿಕ ನಡೆಯುತ್ತಿರುವ ಡ್ರಾಮಗಳಿಂದ ಕಾಲೇಜಿನ ಕಡೆಗೆ ವಿದ್ಯಾರ್ಥಿಗಳು ಮುಖ ಮಾಡುತ್ತಿಲ್ಲ ಹೀಗಾಗಿ ರಾಯಚೂರು ಜಿಲ್ಲೆಯ ಬಹುತೇಕ ಕಾಲೇಜುಗಳು ಬಿಕೋ ಎನ್ನುತ್ತಿವೆ ಐನೂರ ತೊಂಬತ್ತು ವಿದ್ಯಾರ್ಥಿಗಳಿರುವ ಕಾಲೇಜಿಗೆ ಹುಬ್ಬಳೆ ವಿದ್ಯಾರ್ಥಿನಿ ಹಾಜರಾಗಿದ್ದಾಳೆ ವಿದ್ಯಾರ್ಥಿಗಳಿಲ್ಲದೆ ಪಾಠ ಪಠ್ಯಗಳು ಸ್ಥಗಿತಗೊಂಡಿದೆ ಹಿಜಾಬ್ ಗಲಾಟೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಪಡೆಯುತ್ತಿರುವ ಬೆನ್ನಲ್ಲೇ ಪೋಷಕರು ಭಯಭೀತರಾಗಿ ಕಾಲೇಜಿಗೆ ಮಕ್ಕಳನ್ನ ಕಳುಹಿಸುತ್ತಿಲ್ಲ ಇದರಿಂದಾಗಿ ಮಕ್ಕಳ ಶೈಕ್ಷಣಿಕ ಬದುಕು ಕುಂಠಿತವಾಗುತ್ತಿದೆ ರಾಯಚೂರಿನ ಹೃದಯ ಭಾಗದಲ್ಲಿರುವ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ನಿನ್ನೆಯಿಂದ ವಿದ್ಯಾರ್ಥಿಗಳೇ ಇಲ್ಲ ಐನೂರ ತೊಂಬತ್ತು ಹಾಜರಾತಿ ಇರುವ ಕಾಲೇಜಿನಲ್ಲಿ ಇಂದು ಕೇವಲ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಹಾಜರಾಗಿದ್ದಳು ಎಂಟು ಗಂಟೆಗೆ ಆರಂಭವಾಗಬೇಕಿದ್ದ ಕಾಲೇಜು ಒಂಬತ್ತು ಗಂಟೆಯಾದರೂ ವಿದ್ಯಾರ್ಥಿಗಳಿಲ್ಲದೆ ತರಗತಿಗಳು ಬಿಕೋ ಎನ್ನುತ್ತಿದ್ದವು ಅಲ್ಲದೆ ಹಿಜಾಬ್ ಗಲಾಟೆ ಶುರುವಾದ ಬಳಿಕ ರಜೆ ನೀಡಿದ್ದರಿಂದ ಊರಿಗೆ ತೆರಳಿದ್ದ ವಿದ್ಯಾರ್ಥಿನಿ ಇಂದು ಕಾಲೇಜು ಆರಂಭವಾಗಿದೆ ಎಂದು ಬಂದು ಗೋಳಾಡುವಂತಾಯಿತು ಇನ್ನು ಸಿಲೆಬಸ್ ಮುಗ್ದಿಲ್ಲ ಪದೇ ಪದೇ ಹೀಗಾದರೆ ನಮ್ಮ ಗತಿ ಏನು ಎಂಬ ಪ್ರಶ್ನೆಯನ್ನ ವಿದ್ಯಾರ್ಥಿನಿ ಮಾಧ್ಯಮಗಳ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಳು ನನ್ನ ಹೆಸರು ಗೌರಮ್ಮ ಅಂತ ಹೇಳಿ ನಾನು ದೇವದುರ್ಗ ತಾಲೂಕಿನಿಂದ ಬರ್ತಿದ್ದೀನಿ ಅಹ್ ನಾ ಬಿ ಫಸ್ಟ್ ಇಯರ್ ಈಗ 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 ನಾನು ಎಂಟು ಗಂಟೆಗೆ ಬಂದಿರೋದು ಕಾಲೇಜ್ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತ ಈಗ ನೋಡಿದ್ರೆ ಇನ್ನಾದ್ರೂ ಎಂಟು ಇಪ್ಪತ್ತೈದಾದ್ರೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಿನ್ನೆ ಕೂಡ ಕೆಲವು ವಿದ್ಯಾರ್ಥಿಗಳು ಬಂದು ಹಾಗೆ ಹೋಗಿದ್ದಾರೆ ಕಾಲೇಜ್ ನಲ್ಲಿ ಓದ್ತಿದ್ದಾರೆ ಶೈಕ್ಷಣಿಕವಾಗಿ ತುಂಬಾ ತೊಂದರೆ ಆಗುತ್ತೆ ಎಕ್ಸಾಮ್ ಎಕ್ಸಾಮ್ ಮುಂದೆ ಎಕ್ಸಾಮ್ಸ್ ಇದ್ವು ಈಗ ಮಾರ್ಚ್ ಎರಡಕ್ಕೆ ಈಗ ಮುಂದೆ ಏಪ್ರಿಲ್ಗೆ ಹೋಗಿದ್ದಾವಂತ ಈ ತರನೇ ಆದ್ರೆ ಮತ್ತೆ ಸೆಲೆಬಸ್ ಆಗಿಲ್ಲ ಇನ್ನಾದ್ರೂನು ಈಗ ಅವರು ಬರ್ತೀವಿ ಇಲ್ಲ ಅಂದ್ರೆ ನಾವು ಕಾಲೇಜಿಗೆ ಬರಲ್ಲ ಅಂತಾರೆ ಅವರು ಹೆಂಗಿんだろう ಹಾಗಾದ್ರೆ ಅಂಗಂಗ ಕಾಲೇಜಿಗೆ ಬಂದರ ಅಂದಮೇಲೆ ಎಲ್ಲರೂ ಸಮಾನರು ವಿದ್ಯಾರ್ಥಿಗಳಂದ್ರೆ ಇದೆಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಅವರ ಬೇರೆ 나 ಬೇರೆ ಅಂತ ನೋಡಕಾಗಲ್ಲಾ ಹಾಗಾದ್ರೆ ಅವರು ಈ ಕಾಲೇಜಲ್ಲಿ ಹೆಂಗಿರಬೇಕು ಹೇಂಗಿಲ್ಲ ಹಾಗೆ ಇದ್ದ್ರೆ ಒಳ್ಳೇದು ಸೋ ಅದರಿಂದ ನಿಮಗೆ ತೊಂದರೆ ಆಗ್ತಿದೆ ಇನ್ನು ಮತ್ತೊಂದೆಡೆ ಈಗಾಗಲೇ ವಿಶ್ವವಿದ್ಯಾಲಯದಿಂದ ಎಕ್ಸಾಮ್ ಫಾರ್ಮ್ ತುಂಬಿಕೊಳ್ಳಲು ಆದೇಶ ಬಂದಿದೆ ಇಲ್ಲಿ ನೋಡಿದರೆ ವಿದ್ಯಾರ್ಥಿಗಳೇ ಕಾಲೇಜಿಗೆ ಬರುತ್ತಿಲ್ಲ ಹೀಗಾಗಿ ಬೇಗ ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶೈಕ್ಷಣಿಕ ವ್ಯವಸ್ಥೆಗೆ ಅನುವು ಮಾಡಿಕೊಡುವಂತೆ ಪ್ರಾಂಶುಪಾಲರು ಮನವಿ ಮಾಡಿಕೊಂಡರು ನಮ್ಮದು ಸರ್ಕಾರಿ ಪ್ರಥಮ ದರ್ಜಾ ಮೇಳ ಕಾಲೇಜು ರಾಯಚೂರು ನಮ್ಮಲ್ಲಿ ಒಟ್ಟು ಮೂರು ಕೋರ್ಸ್ ಇದೆ ಬಿ ಎ ಬಿ ಬಿ ಕಾಮ್ ಇದೆ ಇದರಲ್ಲಿ ಒಟ್ಟು ಐದುನೂರ ಐವತ್ತೊಂಬತ್ತು ವಿದ್ಯಾರ್ಥಿನಿಯರು ಈಗ ಮ ಕೋರ್ಟಿಂದ ಮಧ್ಯಂತರ ಆದೇಶ ಬಂದಿರೋದ್ರಿಂದ ನಿನ್ನೆಯಿಂದ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಕ್ಕಂಥ ಸಂಖ್ಯೆಯಲ್ಲಿ ಭಾಳ ಕಡಿಮೆ ಆಗಿರೋದ್ರಿಂದ ವಿದ್ಯಾರ್ಥಿನಿಯರು ಕೂಡ ಭಾಳಷ್ಟು ಶೈಕ್ಷಣಿಕವಾಗಿ ತೊಂದರೆ ಆಗ್ತಾಯಿದೆ ಹಾಗಾಗಿ ಇದನ್ನು ಆದಷ್ಟು ಬೇಗ ಏನಿದೆ ಇತ್ಯರ್ಥ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿನಿಯರು ಬಂದಿಲ್ಲ ನಮ್ಮ ಅಧ್ಯಾಪಕರೆಲ್ಲ ಮಿತ್ರರೆಲ್ಲ ಬಂದಿದ್ದಾರೆ ಬಟ್ ವಿದ್ಯಾರ್ಥಿನಿಯರು ಬಂದಿರೋದ್ರು ಹಾಗಾಗಿ ಸ್ವಲ್ಪ ಕ್ಲಾಸಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ನಿನ್ನೆಯಿಂದ ಆಗ್ತಾ ಇದೆ ಸರ್ ಹೌದು ಆದಷ್ಟು ವಿದ್ಯಾರ್ಥಿ ಸಂಖ್ಯೆ ಬರೋದ್ರಲ್ಲಿ ಜಾಸ್ತಿ ಆಯಿತು ಅಂತಂದ್ರೆ ನಾವು ಆಟೋಮೆಟಿಕ್ ನಾವು ಕ್ಲಾಸ್ ತಗೋತೇವೆ ಜೊತೆಗೆ ಇನ್ನು ಒಬ್ಬರಿಬ್ರು ಬಂದರೂ ಕೂಡ ನಮ್ಮ ಅಧ್ಯಾಪಕರು ಮಿತ್ರರು ಏನು ಕ್ಲಾಸ್ ತಗೋಬೇಕು ತಗೋತಾರೆ ಈಗ ಸಾಕಷ್ಟು ತೊಂದರೆ ಆಗುತ್ತೆ ನಿಜವಾಗ್ಲು ತೊಂದರೆ ಆಗುತ್ತೆ ಹಾಗಾಗಿ ಈಗ ಪರೀಕ್ಷೆಗಳು ಹತ್ರ ಬರ್ತಾ ಇದ್ದಾವೆ ವಿದ್ಯಾರ್ಥಿಗಳು ಇವತ್ತಿಂದ ಎಕ್ಸಾಮ್ ಫೀಸ್ ಕೂಡ ತುಂಬ ವಿಶ್ವವಿದ್ಯಾಲಯ ಆದೇಶ ಬಂದಿದೆ ಹಾಗಾಗಿ ಅದು ಕೂಡ ತೊಂದರೆ ಆಗುತ್ತೆ ವಿದ್ಯಾರ್ಥಿನಿಯರಿಗೆ ಏನು ಮಧ್ಯಂತರ ಆದೇಶ ಏನಿದೆ ಅದಕ್ಕೆ ನಾವೆಲ್ಲರೂ ಗೌರವ ಕೊಟ್ಟು ಎಲ್ಲರೂ ಕಾಲೇಜಿಗೆ ಬಂದು ನಮ್ಮ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವೆಲ್ಲರೂ ಕಾಲೇಜಿಗೆ ಬಂದು ನಮ್ಮ ತಮ್ಮ ಏಳಿಗೆಯನ್ನು ತಾವೆಲ್ಲರೂ ಒಳ್ಳೆ ರೀತಿಯಿಂದ ಅದನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬಯಸ್ತೇನೆ ಹಿಜಾಬ್ ಬೇಕು ಎನ್ನುವ ವಿದ್ಯಾರ್ಥಿಗಳು ಒಂದೆಡೆಯಾದರೆ ನಮ್ಮ ಶಿಕ್ಷಣ ಸರಿಯಾಗಿ ನಡೆದರೆ ಸಾಕು ಎಂದು ಮತ್ತಷ್ಟು ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಈ ಸಮಸ್ಯೆ ಬೇಗ ಇತ್ಯರ್ಥವಾಗಿ ಮಕ್ಕಳ ಕಲಿಕೆ ಸುಗಮವಾಗಲಿ ಎಂಬುದಷ್ಟೇ ನಮ್ಮ ಆಶಯ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು